ನಮಸ್ಕಾರ. ತಮ್ಮ ಹೆಸರು ಮೇಡಮ್? ದೇವಿಕಾ. ದೇವಿಕಾ, ತಾವು ಯಾವ ಪುರಸಭೆಯಿಂದ ಆರಿಸಿಕೊಂಡಿರುವಂತದ್ದು ಮೇಡಮ್? ಸೌದತ್ತಿ ಎಲ್ಲಮ್ಮ. ಸರಿ ಮೇಡಮ್, ಇದೇ ಮೊದಲನೇ ಬಾರಿನ ಮೇಡಮ್ ನೀವು ಎಲೆಕ್ಷನ್ ಕಾಂಪೀಟ್ ಮಾಡಿದ್ದು? ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗಪ್ಪ ಬಜೇರಿ. ನಾಗಪ್ಪ ಬಜೇರಿ, ಈಗ ಮೇಡಮ್ ಅವರು ಗೆದ್ದಿದ್ದಾರೆ, ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಖುಷಿಯಾಗಿದೆ ಸರ್. ಮೇಡಮ್ ಅವರು ರಾಜಕೀಯಕ್ಕೆ ಬರೋ ಮುನ್ನ ಒಬ್ಬ ಗೃಹಿಣಿ ಆಗಿದ್ದವರು, ಮನೆಯಲ್ಲಿ ಗೃಹಿಣಿ ಆಗಿದ್ದವರು, ಸೊ ರಾಜಕೀಯಕ್ಕೆ ಬಂದಿದ್ದ ಏಕ್ ತರಬೇಕು ಅಂತ ಅನಿಸ್ತು ನಿಮಗೆ ಸರ್? ಅದು ಓನಿಯಲ್ಲಿ ಹಿರಿಯರದು ಆಶೀರ್ವಾದ ರೀ. ಹಾಂ, ಮುಂದೆ ಊರದ ಒಂದು ಕನಸು ನಾವು ಅಭಿವೃದ್ಧಿ ಮಾಡೋ ಸಲುವಾಗಿ ನಮ್ಗೆ ಕನಸು ತೊಟ್ಟಿದ್ದೀವಿ ರೀ. ಹಾಂ, ಎಲ್ಲ ನಮ್ಮ ಯುವ ಶಕ್ತಿಯವರು ಕೂಡಿ ಎಲ್ಲ ನೀವು ಎಲೆಕ್ಷನ್ಗೆ ಇಳಿಯಬೇಕಪ್ಪ, ಈ ಸಲ ನೀವು ಕೊಡ ಬೇಕಾದ ಕೊಡು, ನಾವು ಆಯ್ತು ಮಾತು ಕೊಟ್ಟರೆ. ನಿಮ್ಮ ಫ್ಯಾಮಿಲಿಯಲ್ಲೇ ಮೇಡಮ್ ಅವರೇ ಮೊದಲನೇ ಸರ್ ರಾಜಕೀಯಕ್ಕೆ ಬಂದದ್ದು ಅಥವಾ ನೀವು ಏನಾದ್ರು ಸ್ಪರ್ಧಿಸಿದ್ರಾ? ಇಲ್ಲ, ನಾವು ಸ್ಪರ್ಧಿಸ್ಬೇಕಂತೇಳಿ ನಾವೆಲ್ಲ ರೆಡಿ ಮಾಡಿದ್ದೀವಿ ರೀ. ಇದು ವೋಟರ್ ಲಿಸ್ಟ್ನಲ್ಲಿ ನಮ್ಮದು ಇದೈತೆ ರೀ, ಕ್ಯಾನ್ಸಲ್ ಐತೆ ರೀ, ಅದು ಆ ಸಮಯ ನಾವು ಮನೆಯಾಗ ಹೆಣ್ಮಕ್ಳನ್ನ ರೆಡಿ ಮಾಡಿಕೊಟ್ಟಿವಿ. ಓಕೆ ಸರ್, ಈ ಬಾರಿ ಇದ್ದಂಥ ನಿಮ್ಮ ಟೋಟಲ್ ಓಟ್ ಏನಿತ್ತು ಸರ್? ಟೋಟಲ್ ಓಟ್ ರೀ 1400 ಚಿಲ್ಲರ್ ಇಲ್ಲ, ಹತ್ತನೇ ವಾರ್ಡಿಗೆ ರೀ. ನಮಗೆ ಬಿದ್ದಿರುವಂಥದ್ದು 744 ಕೋಟಿ. ಲೀಡಿಂಗು ಸರ್? ಲೀಡಿಂಗು 156. 156 ಸರ್. ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ. ಈಗ ಮೇಡಮ್ ಅವ್ರಿಗಾಗ್ಲಿ ಅಥವಾ ನಿಮ್ಗಾಗ್ಲಿ ಎಷ್ಟು ವರ್ಷದ ರಾಜಕೀಯ ಒಡನಾಟಗಳಿದೆ ಸರ್? ಮೇಡಮ್ ಅವ್ರಿಗಿಂತ ಇದು ಫಸ್ಟ್ ರೀ, ನಾವಂತೂ ಒಂದು 15 ವರ್ಷ ಆಯ್ತು. 15 ವರ್ಷ. ಓಕೆ ಸರ್, ಇದು ಬಿಟ್ಟು ಯಾವ್ದೋ ಸಂಘ ಸಂಸ್ಥೆ ಮೇಡಮ್ ಅವ್ರು ಗುರುತಿಸ್ಕೊಂಡಿದ್ದಾರಾ? ಯಾವ್ದೇನಿಲ್ಲ. ಯಾವ್ದಿಲ್ಲ. ತಾವು ಸರ್? ನಾವು ಗುರುತಿಸ್ಕೊಂಡಿದ್ದೀವಿ ರೀ. ಹಾಂ ಹೇಳಿ ಸರ್. ನ್ಯೂ ಪೃಥ್ವಿ ಫೈನಾನ್ಸ್ ಚೇರ್ಮನ್ ಕಿ ನಾವು ಮಾಡ್ತೀವಿ. ಮುಂದೆ ನ್ಯೂ ಪೃಥ್ವಿ ಅಂತೇಳಿ ಒಂದು ಗ್ರೂಪ್ ಆಫ್ ಇದನ್ನ ಮಾಡ್ಕೊಂಡಿವಿ ರೀ. ಅದ್ರಲ್ಲಿಂದ ನಾವು ಏನೋ ಶಾಲೆ ಮಕ್ಕಳನ್ನ ಕರೆದ್ರಿ, ಏನೋ ಆಟಗಳು ಪಾಠಗಳು ಮಾಡಿಸ್ತೇವೆ ವರ್ಷಕ್ಕೊಮ್ಮೆ. ವರ್ಷಕ್ಕೊಮ್ಮೆ ಮಾಡ್ತೀರಾ? ಯಾವ ಮಟ್ಟದಲ್ಲಿ ಮಾಡ್ತೀರಾ ಸರ್? ನಾವು ಜಿಲ್ಲಾ ಮಟ್ಟದ ಮಾಡಿದ್ದೀವಿ ರೀ. ಆನಂತರ ಈಗ ಸ್ಟೇಟ್ ಲೆವೆಲ್ ಕರಿಬೇಕಂತ ವಿಚಾರ ಮಾಡೀವಿ ರೀ. ಅದು ಮುಂದೆ ಏನಾಗುತ್ತೆ ನೋಡೋಣ. ಓಕೆ ಸರ್, ಈಗ ಗೆದ್ದ ನಂತರ ಯಾವ್ದಾದ್ರು ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ತಮ್ಮ ವಾರ್ಡ್ಗೆ ಮೇಡಮ್ ಅವ್ರ ಕಡೆಯಿಂದ? ಇನ್ನು ಏನಿಲ್ಲ ಸರ್, ಈಗ ನಮ್ಮ ಸೋಮವಾರ ಮುಖಾಂತರ ನಾವು ಮುನ್ಸಿಪಾಲ್ಟಿ ಅವರು ಇದನ್ನ ಹೇಳಿದ್ದಾರೆ. ಸೋಮವಾರ ಮುಖಾಂತರ ನಿಮ್ಗೆ ಏನಾಯ್ತು ಎಲ್ಲ ಅರ್ಜಿ ಫಾರ್ಮ್ ಕೊಡ್ರಿ, ಮುಂದಿನ ಕೆಲಸ ತಗೋಣ. ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ಅವ್ರು ವಹಿಸ್ತೀನಿ ಅಂತ ಹೇಳಿದಾರೆ. ಓಕೆ ಸರ್, ಯಾವ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ವಾರ್ಡ್ಗೆ? ಫಸ್ಟ್ ವಾರ್ಡ್ ನಲ್ರಿ ನಮ್ಗೆ ತ್ರಾಸ ಇದ್ದಿದ್ದು ರೋಡ್ ರೀ, ಮುಂದೆ ಗಟರ್ ಕೊಡ್ರಿ, ಮುಂದೆ ಸ್ವಚ್ಛತೆ ಅನ್ನೋದೇ ಇಲ್ಲ ಅಲ್ರಿ ಇದು 10ನೇ ವಾರ್ಡ್ನಲ್ಲಿ. ಅದ್ರ ಸಂಬಂಧ ಎಲ್ಲ ನಮ್ಮ ಓಣಿಯಲ್ಲಿ ಇರುವಂತ ಯುವಕರಾಗ್ಲಿ ಹಿರಿಯರಾಗ್ಲಿ ಎಲ್ಲಪ್ಪ ನೀ ಏನೆಲ್ಲ ಇಷ್ಟು ಕೆಲಸ ಮಾಡ್ತೀಯ, ನೀನು ಇಲೆಕ್ಷನ್ ಆದ್ರೆ ನೀನು ಹೆಚ್ಚಿನ ಕೆಲಸ ಮಾಡು, ಹೆಚ್ಚಿನ ಜವಾಬ್ದಾರಿ ಕೊಡ್ತೇವೆ ಅಂತ ನಮ್ಮ ಅಂದ್ರೆ ಒಂದು ರಾಜಕೀಯದ ಇದ್ದಿರದನ್ನೇ ನೀವು ಈ ತರ ಒಂದು ಸಹಾಯಗಳು ಮಾಡ್ತೀರಾ, ಅಭಿವೃದ್ಧಿ ಕಾರ್ಯಗಳು ಒಂದು ರಾಜಕೀಯದಲ್ಲಿ ಇದ್ಕೊಂಡು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಿಮ್ಮ ಆಸೆ ಕಳಿಸಿದ್ದಾರೆ. ಓಕೆ ಸರ್, ಈ ವಾರ್ಡ್ ಅಲ್ಲಿ ಈ 10ನೇ ವಾರ್ಡ್ ಅಲ್ಲಿ ಇಷ್ಟು ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತಿದ್ರೆ ಅದ್ರಲ್ಲಿ ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ಕೊಂಡಿದ್ರ? ಸರ್ ಈ ಫಸ್ಟ್ ನಮ್ದೊಂದು ಇನ್ನೊಂದು ಅಂಗನವಾಡಿ ಬೇಕಾಗಿದ್ರಿ, ಮುಂದೆ ಶಾಲೆ ಇದು ಈ 8ನೇ ನಂಬರ್ ಶಾಲೆ ಹದಗೆಟ್ಟು ಹೈದರಾಬಾದ್ ಆಗಿದ್ರಿ, ಆ ಸುಧಾರಣೆ ಆಗ್ಬೇಕಾಗಿದ್ರಿ. ಮುಂದೆ ಇಲ್ಲಿ ಏನೈತೆ ಅಲ್ರಿ, ಓಣಿ ಒಳಗೆ ಹೋದ್ರೆ ಗಲೀಜ್ ರೀ ಚೊಕ್ಕ, ಅದನ್ನೇನು ಎಲ್ಲ ಈಗ ಒಂದು ಮೂರ್ನಾಲ್ಕು ನಮ್ಮ ಕನಸುಗಳು ಅದಾವ್ರಿ, ಅವ್ನು ನಾವು ಪ್ರಯತ್ನ ಮಾಡಿ ಮಾಡೋಣ, ಎಲ್ಲ ಸಂಪೂರ್ಣ ಮಾಡೋಣ ಅಂತ ಇದ್ದಾರೆ. ಎಲ್ಲಾ ತರದ ಮೂಲಭೂತ ಸೌಕರ್ಯಗಳನ್ನ ನಿಮ್ಮ ವಾರ್ಡಿನ ಜನತೆಗೆ ತಲುಪಿಸಬೇಕು ಅಂತ ಅನ್ಕೊಂಡಿದ್ದೀರಾ, ಕುಂದು ಕೊರತೆ ಇಲ್ಲ. ಓಕೆ ಸರ್, ಮೇಡಮ್ ಅವರು ರಾಜಕೀಯಕ್ಕೆ ಬರೋಕೆ ಯಾರು ಮೂಲ ಗುರುಗಳು ಅಂತ ಇದ್ದಾರಾ? ನೀವೇನೆ? ಓಕೆ ಸರ್, ಈ ಮೇಡಮ್ ಅವ್ರ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆನೂ ಕಾರಣ, ಅವರ ಅತ್ಯಮೂಲ್ಯವಾದ ಮತಗಳಲ್ಲಿ ಮೇಡಮ್ ಅವ್ರನ್ನ ಒಬ್ಬ ಪುರಸಭೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡ್ರಿ, ನಾ ಅವ್ರ ಮೇಲೆ ಇಟ್ಟಂತ ಗೌರವ ಆಗ್ಲಿ, ಅಭಿಮಾನ ಮುಂದೆ ಅವ್ರು ಏನ ಇಲ್ಲಪ್ಪ ನೀನು ವಾಲ್ಯನ್ ಬೇಡ, ಅವ್ರ ಮಾತಿನಗೋಸ್ಕರವಾಗಿ ನಾವು ನಿಂತೀವಿ. ಇವತ್ತಿಗೆ ಇಲೆಕ್ಷನ್ ಆಗ್ಬೇಕಂದ್ರೆ 10 ಲಕ್ಷ ಕಳ್ದಿವಿ, 20 ಲಕ್ಷ ಕಳ್ದಿವಿ ಅಂತ ಹೇಳ್ತಾರೆ, ನನ್ನಿಂದ್ರ ಒಂದು 20 ರೂಪಾಯಿ ಖರ್ಚು ಮಾಡಿಸ್ಕೊಟ್ಟಿಲ್ರಿ ನಮ್ಮ ವಾರ್ಡಿನ ಮತದಾರ ಎಲ್ಲ ಬೇಡಪ್ಪ ನೀನು ಬಡವ, ನೀನು ಒಟ್ಟು ಆರಿಸಿ ಬಂದಂತ ಕೆಲಸಗಳು ಆಗೇ ಆಗ್ತಾವ ಅನ್ನೋದು ನಮ್ಮ ಕನಸು ಐತಿ ಅಂತ ತಿಳ್ಕೊಂಡು ನಮ್ಮನ್ನ ಇಲೆಕ್ಷನ್ ನಲ್ಲಿ ಬೇರೆ ಕ್ಯಾಂಡಿಡೇಟ್ ಗಿಂತ ನಿಮ್ಮ ಮೇಲೆ ಭಾರಿ ಭರವಸೆ ಇದೆ. ಭರವಸೆ ಅಂದ್ರೆ ನಮ್ಮನ್ನ ಆಶೀರ್ವಾದ ಮಾಡಿ ಆರಿಸ್ತಾನೆ. ಮೇಡಮ್, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ವಾರ್ಡಿನ ಜನತೆಗೆ? ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಇದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀವಿ ಸರ್. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.